ವೀಕ್ಷಕರೆ ನೀವು ನೋಡ್ತಾ ಇರೋದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನೆಲ್ ಇಂಥ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಯಾವ ನ್ಯೂಸ್ ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದೀನಿ ಇದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನೆಲ್ ಮುಳಬಾಗಿಲು ನ್ಯೂಸ್ ಸುದ್ದಿ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ನನ್ನ ಸೇವೆ ನಿರಂತರ ಯಾವುದೇ ಕಾರಣಕ್ಕೂ ನನ್ನ ಸೇವೆ ನಿಲ್ಲುವುದಿಲ್ಲ ಕಷ್ಟ ಎಂದು ಬಂದರೆ ನಾನಿದ್ದೇನೆ ಎಂಬ ಭಾವನೆಯನ್ನು ಇದೀಗ ನನ್ನ ಅಭಿಮಾನಿಗಳಲ್ಲಿ ದಿನೇ ದಿನೇ ಹೆಚ್ಚುತ್ತಿದೆ ಎಂದು ಸಮಾಜ ಸೇವಕರಾದ ಅಂಜು ಬಸ್ರವರು ಮುಳಬಾಗಿಲಿಗೆ ಭೇಟಿ ನೀಡಿ ಮನವಿ ನೀಡಿದ್ದ ವ್ಯಕ್ತಿಗಳಿಗೆ ಆರ್ಥಿಕ ಸಹಾಯವನ್ನು ಮಾಡುವುದರ ಮೂಲಕ ಮಾತನಾಡುತ್ತಾ ತಿಳಿಸಿದರು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಲು ಆಶ್ವಾಸನೆ ನೀಡಿರುವ ಅಂಜು ಬಸ್ರವರು ನಂಗಲಿ ಮುದಿಗೆರೆಯ ಒಬ್ಬ ವಿದ್ಯಾರ್ಥಿಗೆ 15,000 ಶುಲ್ಕ ಪಾವತಿ ಮಾಡಿ ನಿಮ್ಮ ಶಿಕ್ಷಣಕ್ಕೆ ನಾನಿದ್ದೇನೆ ಎಂದು ಸಂದೇಶ ನೀಡಿದ್ದಾರೆ ತಾಲೂಕಿನಾದ್ಯಂತ ತಮ್ಮ ಅಭಿಮಾನ ಬಳಗದ ಜೊತೆ ಸಂಚರಿಸಿದ ಅಂಜು ಬಸ್ರವರು ನಗರದ ವೀರಭದ್ರ ನಗರದ ಒಬ್ಬ ಹುಡುಗ ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಮನವಿ ಮಾಡಿದ್ದು ಸ್ಥಳಕ್ಕೆ ಭೇಟಿ ನೀಡಿ 40,000 ಆರ್ಥಿಕ ಸಹಾಯವನ್ನು ಮಾಡಿದರು ತದನಂತರ ಟಿ ಅಗರ ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿನ ಒಂದು ಮನೆಗೆ ಭೇಟಿ ನೀಡಿ ಶಿಕ್ಷಣಕ್ಕಾಗಿ 20,000 ರೂಪಾಯಿಗಳನ್ನು ತಕ್ಷಣವೇ ನೀಡಿ ಮಾನವೀಯತೆಯನ್ನು ಎತ್ತಿ ಹಿಡಿದರು ನನ್ನ ಸೇವೆ ನಿರಂತರ ಎಂದು ಹೇಳಿರುವ ಅಂಜು ಬಸ್ರವರು ಏನು ಹೇಳಿದ್ದಾರೆ ಎಂದು ಕೇಳೋಣ ಬನ್ನಿ ನಮ್ಮ ಮುಳಬಾಗಿಲು ತಾಲೂಕಿನ ಜನತೆಗೆ ಹಾಗೂ ಹಿರಿಯರಿಗೆ ನನ್ನ ವಂದನೆಗಳು ಇವತ್ತು ತಾಯಿಲೂರು ಓಬಳಿ ಟಿ ಅಗ್ರ ಗ್ರಾಮಕ್ಕೆ ಬಂದು ಒಂದು ಮಗುಗೆ ಫೀಸ್ ಎಲ್ಲ ಕಟ್ಟಿ ಇವಾಗ ಮುಗಿಸಿದ್ದೀವಿ ಮತ್ತೆ ಬಂದುಬಿಟ್ಟು ನಮ್ಮ ಯಾವುದು ಕಪಲ್ಮಡುಗು ಕಪಲ್ಮಡುಗಲ್ಲಿ ಹೋಗ್ಬಿಟ್ಟು ಅಲ್ಲೊಂದು ಕಾಲೇಜು ಫೀಸು ಕಟ್ಟಿದ್ದೀವಿ ಇವತ್ತು ವೀರಭದ್ರ ನಗರ ಮತ್ತೆ ಬಂದುಬಿಟ್ಟು ನಮ್ಮ ಮುಳಬಾಗಿಲು ಸಿಟಿನಲ್ಲಿ ಸಿಟಿ ಅಂದರೆ ಅಲ್ಲೇ ಬಂದುಬಿಟ್ಟು ಸಿಟಿನಲ್ಲೇ ವೀರಭದ್ರ ನಗರದಲ್ಲಿ ಅಲ್ಲಿ ಬಂದುಬಿಟ್ಟು ಒಂದು ಮಗುಗೆ ಒಂದು 14-15 ವರ್ಷ ಮಗುಗೆ ಅವ್ರಿಗೆ ಪಾಪ 2 ಕಿಡ್ನಿನೂ ಪಾಪ ಇದಾಗಿದೆ ಪ್ರಾಬ್ಲಮ್ ಆಗಿದೆ ಅವರು ಬಂದುಬಿಟ್ಟು ನಮಗೆ ವಾಟ್ಸಪ್ ಮುಖಾಂತರ ನಮಗೆ ಮಾಹಿತಿ ಎಲ್ಲ ತಿಳಿಸಿದ್ರು ಅದಕ್ಕೆ ನಾವೇ ಖುದ್ದಾಗಿ ಹೋಗಿ ನಾವು ಅಲ್ಲಿ ಬಂದುಬಿಟ್ಟು ಅವ್ರಿಗೆ ಸಹಾಯ ಮಾಡಿಕೊಂಡು ಬಂದಿದ್ದೀವಿ ಇದು ಏನಾಗ್ತಾ ಇದೆ ಅಂದರೆ ನಿಜವಾಗಲೂ ಮುಳಬಾಗಿಲು ತಾಲೂಕಿನ ಜನತೆಗೆ ನನ್ನ ವಂದನೆಗಳು ಜಾಸ್ತಿ ಸಂತೋಷ ಆಗ್ತಾ ಇದೆ ಯಾಕಂದರೆ ನನಗೆ ಒಂದೊಂದು ದಿನಕ್ಕೂ ಈ ಅಭಿಮಾನಿ ಬಲಗ ಈ ಅಭಿಮಾನಿ ಬಲಗ ಸಂಘ ಅನ್ನೋದು ಬೆಳೀತಾ ಇದೆ ನನಗೆ ರಿಯಲ್ಲಾಗಿ ಸಂತೋಷ ಆಗ್ತಾ ಇದೆ ಮತ್ತೆ ಬಂದುಬಿಟ್ಟು ನಾನು ಮಾಡ್ತಾ ಇರುವಂಥ ಕೆಲಸ ನಾನು ಮಾಡ್ತಾ ಇರುವಂಥ ಅಭಿವೃದ್ಧಿ ಎಲ್ಲರಿಗೂ ಯಾಕಂದರೆ ಈ ಸ್ಕೂಲ್ ಫೀಸ್ಗಳಾಗಲಿ ಮತ್ತೆ ಬಂದುಬಿಟ್ಟು ಸ್ವಲ್ಪ ವಯಸ್ಸಾಗಿರೋರಾಗಲಿ ನಾನು ಆವತ್ತಿನಿಂದನೂ ಹೇಳಿದ್ದೀನಿ ಇನ್ನು ಮುಂದಕ್ಕೂ ನಾನು ಇದು ಕಂಟಿನ್ಯೂ ಮಾಡಿಕೊಂಡು ಹೋಗ್ತೀನಿ ಇವತ್ತು ಯಾವತ್ತಿಗೂ ಸ್ಟಾಪ್ ಅನ್ನೋದಿಲ್ಲ ಯಾವತ್ತಿಗೂ ಸ್ಟಾಪ್ ಅನ್ನೋದಿಲ್ಲ ಮತ್ತೆ ಬಂದುಬಿಟ್ಟು ನಮ್ಮ ತಾಯಿಲೂರು ಹಿರಿಯರಿಗೂ ಮತ್ತೆ ಬಂದುಬಿಟ್ಟು ನಮ್ಮ ದೊಡ್ಡ ಕೆಲಸ ಮಾಡೋವಂಥ ನಮ್ಮ ಸ್ನೇಹಿತರು ಆತ್ಮೀಯ ಸ್ನೇಹಿತರಿಗೂ ಮತ್ತೆ ಬಂದುಬಿಟ್ಟು ಈ ಅಭಿಮಾನಿ ಬಲಗ ಸಂಘ ಅಂತ ಇವಾಗ ಜಾಸ್ತಿ ಗ್ರೂಪ್ಗಳು ಆಗಿದ್ದಾವೆ ಆ ಗ್ರೂಪ್ನಲ್ಲಿ ಇರುವಂಥ ಎಲ್ಲರಿಗೂ ನಮ್ಮ ಸ್ನೇಹಿತರಿಗೂ ಎಲ್ಲರಿಗೂ ನಮ್ಮ ಮನಸ್ಸು ಪೂರ್ತಿವಾಗಿ ನನ್ನ ವಂದನೆಗಳು ಹೇಳ್ತಾ ಇದ್ದೀನಿ ಮತ್ತೆ ಬಂದುಬಿಟ್ಟು ನಮ್ಮ ಕಾರ್ಯಕರ್ತರು ಜಾಸ್ತಿ ಜನ ರಿಯಲ್ಲಾಗಿ ಹೇಳ್ತಾ ಇದ್ದೀನಿ ನಿಯತ್ತಾಗಿ ಸಂತೋಷವಾಗಿ ನಾನು ಜಸ್ಟ್ ಮುಳಬಾಗಿಲು ಬರ್ತೀನಿ ಅಂತ ಒಂದು ಕಾಲು ಇಲ್ಲ ನಾನು ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಮಾಡಿದ್ರೆ ಸಾಕು ಒಂದು 200-400-500 ಜನ ಬಂದು ನಮ್ಮನ್ನು ಭೇಟಿಯಾಗಿ ಮಾತಾಡಿಸಿ ನಮ್ಮ ಜೊತೆಯಲ್ಲೇ ಇದೇ ಸರ್ವಿಸ್ ಮಾಡೋದಕ್ಕೆ ಎಲ್ಲರೂ ನಮ್ಮ ಜೊತೆಯಲ್ಲಿ ಬಂದು ಹೋಗ್ತಾ ಇದ್ದಾರೆ ಎಲ್ಲರಿಗೂ ನನ್ನ ಧನ್ಯವಾದಗಳು ಹೇಳ್ಕೊತ ಇದ್ದೀನಿ ನಮ್ಮ ಅಭಿಮಾನಿ ಬಲಗ ಗ್ರೂಪಲ್ಲಿ ನಮ್ಮ ಯೂತ್ ಜನಗ ಇದು ಯೂತಲ್ಲಿ ಇರೋವ್ರಿಗೆಲ್ಲ ನನ್ನ ವಂದನೆಗಳು ಹೇಳ್ಕೊತ ಇದ್ದೀನಿ ಮತ್ತೆ ಬಂದುಬಿಟ್ಟು ನನ್ನ 4 ಮಾತುಗಳು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ನನ್ನ ವಂದನೆಗಳು ಹೇಳ್ಕೊಂಡು ನನ್ನ ಮಾತು ಮುಗಿಸ್ತಾ ಇದ್ದೀನಿ
ದಿನನಿತ್ಯ ನಿಮಗೆ ಇದೆ ರೀತಿ ಕಾಲ್ಸ್ ಬರ್ತಾ ಇದೆ ಏನು ನಿಮಗೆ ನಮಗೆ ಈ ರೀತಿ ಕಷ್ಟ ಇದೆ ಈ ರೀತಿ ಸಮಸ್ಯೆ ಇದೆ ವಿದ್ಯಾರ್ಥಿಗಳು ಫೀಸ್ ಕಟ್ಟಬೇಕು ಅಂತ ಹೌದು ಈಗ ತಾವು ಕೂಡ ಸ್ಪಂದಿಸ್ತಾ ಇದ್ದೀರಿ ಹೌದು ಮುಂದೆ ಈಗ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ತಾವು ಗ್ರೂಪ್ ಮುಖಾಂತರ ಹೇಳ್ತಾ ಇದ್ದೀರಾ ಆಫೀಸ್ ಮಾಡ್ತೀನಿ ಅಂತ ಹೇಳಿದ್ರು ಹೌದು ಬಗ್ಗೆ ಸ್ವಲ್ಪ ಸರ್ ಇವಾಗ ಆಫೀಸ್ ಮಾಡೋಣ ಅಂತಾನೇ ನಮ್ಮ ಮೈಂಡಲ್ಲಿರೋದು ಇವಾಗ ಮಾಡ್ತೀನಿ ಇವಾಗ ಬಂದುಬಿಟ್ಟು ಇನ್ನ ಒಂದು ಇತ್ತೀಚೆಗೆ ಎಲ್ಲ ನೋಡ್ತಾ ಇದ್ದೀವಿ ಆಫೀಸು ಮಾಡ್ತೀವಿ ಮತ್ತೆ ಏನಂದರೆ ಜನಗಳು ಓಬ್ಲಿ ಇವಾಗೆಲ್ಲ ಬಂದುಬಿಟ್ಟು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಇವಾಗ ತಾಯ್ಲೂರು ಓಬ್ಲಿ ಆಗಲಿ ಮತ್ತು ಆವನಿ ಓಬ್ಲಿ ಆಗಲಿ ಮತ್ತು ಬೈರಕೂರು ಓಬ್ಲಿ ಆಗಲಿ ದುಕ್ಕಸಂದ್ರ ಓಬ್ಲಿ ಆಗಲಿ ಮತ್ತು ನಮ್ಮ ಮುಲ್ಬಾ ಎಬ್ಬನಿ ಅದೇ ನಮ್ಮ ಮುಲ್ಬಾಲೋ ಇದು ಓಬ್ಲಿ ಆಗಲಿ ಈ ಇದರಲ್ಲಿ ನಾನು ಬ್ರ್ಯಾಂಚಸ್ ಸಿಗ್ತಾ ಇದ್ದೀನಿ ಬ್ರ್ಯಾಂಚಸ್ಸು ಅಂದರೆ ಅದಕ್ಕೆ ಏನಂತ ಹೇಳ್ತಾರೆ ಅಂದರೆ ಅಲ್ಲೊಂದು ಇಲ್ಲೊಂದು 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 5 ಬ್ರ್ಯಾಂಚಸ್ ಸಿಗ್ತಾ ಇದ್ದೀನಿ ಈ 5 ಬ್ರ್ಯಾಂಚಸ್ಸಲ್ಲಿ ಈ ಮುಲ್ಬಾಲ್ ತಾಲೂಕಿನಲ್ಲಿ 366 ಊರುಗಳಿದ್ದಾವೆ ಹಳ್ಳಿಗಳು ಇರೋದು ಈ ಹಳ್ಳಿಗಳು 30 ಗ್ರಾಮಗಳಿದ್ದಾವೆ 5 ಓಬ್ಲಿಗಳಿದ್ದಾವೆ ಎಲ್ಲರೂ ಯಾಕಂದರೆ ಸ್ವಲ್ಪ ಜನ ಪಾಪ ಯಾವುದೋ ಮೂಲೆಯಲ್ಲಿರ್ತಾರೆ ಗೊತ್ತಾಗೋದಿಲ್ಲ ಆವಾಗ ಅಲ್ಲೊಂದು ಅಲ್ಲೊಂದು ಓ ನಮಗೆ ಒಂದು ಬ್ರ್ಯಾಂಚಸ್ ಆದರೆ ಅವರು ಬಂದು ನಮ್ಮ ಹತ್ರ ಡೈರೆಕ್ಟಾಗಿ ಬಂದು ಈ ಥರ ಸಹಾಯ ಅಂದರೆ ಈ ಥರ ಪ್ರಾಬ್ಲಮ್ ಇದೆ ಅಂತ ಆ ಬ್ರ್ಯಾಂಚಿಗೆ ಬರ್ತಾರೆ ಹೆಲ್ಪ್ ಕೇಳ್ತಾರೆ ಇಲ್ಲಿ ಬರ್ತಾರೆ ಇಲ್ಲೂ ಹೆಲ್ಪ್ ಕೇಳ್ತಾರೆ ನಾವು ಬಂದಿರೋದೇ ಮುಲ್ಬಾಲ್ ತಾಲೂಕಿಗೆ ಜನಕ್ಕೆ ಸೇವೆ ಮಾಡೋದಕ್ಕೆ ಅಭಿವೃದ್ಧಿ ಮಾಡೋದಕ್ಕೆ ಕಷ್ಟದಲ್ಲಿರೋರಿಗೆ ಹೆಲ್ಪ್ ಮಾಡಬೇಕು ಅಂತ ನಾವು ಬಂದಿದ್ದೀವಿ ಸರ್ ಕೆಲವರು ಅನ್ಕೊಳ್ತಾ ಇದ್ದಾರೆ ಎಲೆಕ್ಷನ್ ಹತ್ತಿರ ಇದೆ ಎಲೆಕ್ಷನ್ಗೋಸ್ಕರ ಬಂದಿರೋದು ಸರ್ ಇವಾಗ ಏನಂದರೆ 10 ಜನ 10 ರೀತಿ ಹೇಳ್ತಾರೆ 10 ಜನ 10 ರೀತಿ ಹೇಳ್ತಾರೆ ನಾನು ಆ್ಯಕ್ಚುಲಿ ಬಂದುಬಿಟ್ಟು ಇವಾಗ ಇದೇ ನಾವು ಮೀಡಿಯಾವ್ರಿಗೆಲ್ಲ ನಿಮಗೆಲ್ಲ ಬಂದುಬಿಟ್ಟು ನಾನು ಮಾಹಿತಿ ಹೇಳಿದ್ದೀನಿ ಯಾವುದೇ ಬಂದುಬಿಟ್ಟು ಮೈಂಡಲ್ಲಿ ಎಲೆಕ್ಷನ್ ಇಕ್ಕೋಬೇಕು ಬರಬೇಕು ಆ ಥಾಟ್ ಯಾವುದೂ ಇಲ್ಲ ನಾನು ಮಾಡ್ತಾ ಇರೋದೇ ಮುಲ್ಬಾಗಲ್ ತಾಲೂಕಿನಲ್ಲಿ ಹುಟ್ಟಿದ್ದೀನಿ ಬೆಳೆದಿದ್ದೀನಿ ಪ್ಲಸ್ ಇದೇ ಮುಲ್ಬಾಗಲ್ ತಾಲೂಕಿನಲ್ಲಿ ನಾನು ನೀರು ಕುಡಿದಿದ್ದೀನಿ ನಮ್ಮ ಮುಲ್ಬಾಗಲ್ ತಾಲೂಕಿನ ನೀರು ಕುಡಿದಿದ್ದೀನಿ ಯಾಕಂದರೆ ನಮಗೂ ಎಲ್ಲೋ ಮಾಡೋ ಬದಲು ಎಲ್ಲೋ ಹೋಗಿ ಯಾವೆಲ್ಲೋ ನಾವು ಮಾಡೋ ಬದಲು ನಮ್ಮ ಮುಲ್ಬಾಗಲ್ ತಾಲೂಕಿನ ಜನತೆಗೆ ಮಾಡಿದ್ರೆ ನಮಗೂ ಪುಣ್ಯ ಸಿಗುತ್ತೆ ನಾನು ಹುಟ್ಟಿರೋದು ಅದೇ ಆಂಜನೇಯ ದೇವಸ್ಥಾನ ಮುಂದೆ ಸತ್ಯ ಇದು ನೋಡಿ ನೀವೇ ಆಯಿತಾ ಇದು ಯಾಕಂದರೆ ಇದು 4 ಜನಕ್ಕೆ ನಾವು ನಮ್ಮ ಸಹಾಯ ಹೆಲ್ಪ್ ಮಾಡಬೇಕು ಅಂತ ಬಂದಿದ್ದೀವಿ ಸರ್ ಅಷ್ಟೆ ಬೇರೆ ರಾಜಕೀಯ ಉದ್ದೇಶ ಸರ್ ಯಾವುದು ರಾಜಕೀಯದಲ್ಲಿ ಬರಬೇಕು ರಾಜಕೀಯದಲ್ಲಿ ನಾನು ಡೆವಲಪ್ಮೆಂಟ್ ಆಗಬೇಕು ಆ ಮೈಂಡೇ ನಾನು ಯಾವುದು ಇಟ್ಕೊಂಡಿಲ್ಲ ಸರ್ವಿಸ್ ಮಾಡಬೇಕು 4 ಜನಕ್ಕೆ ಹೆಲ್ಪ್ ಮಾಡಬೇಕು 4 ಜನಕ್ಕೆ ಯಾಕಂದರೆ ನಾನು ಎಲ್ಲ ಸರ್ವೆ ಮಾಡಿದೆ ಈ ಮುಲ್ಬಾಲ್ ತಾಲೂಕಿನಲ್ಲಿ ಹೆಂಗಾಗಿದೆ ಅಂದರೆ ಪಾಪ ಈ ಕಾರ್ಯಕರ್ತರಿದ್ದಾರೆ ಕಾರ್ಯಕರ್ತರು ಅಂದರೆ ಕೆಲಸ ಮಾಡೋರು ಕೂಲಿ ಮಾಡೋರು ವ್ಯವಸಾಯ ಮಾಡೋರು ಜಾಸ್ತಿ ಜನ ಸಾಲದಿಂದ ಅವರು ಕೆಳಗಡೆ ಹೋಗ್ತಾ ಇದ್ದಾರೆ ಹೊತ್ತು ಯಾರೂ ಡೆವಲಪ್ಮೆಂಟ್ ಆಗಿಲ್ಲ ಮೊನ್ನೆ ಒಂದು ಚಿಕ್ಕದೊಂದು ಸ್ಟೋರಿ ಆಯಿತು ಯಾಕಂದರೆ ಒಂದು ವಯಸ್ಸಾಗಿರೋರು ಪಾಪ ಮರದ ಕೆಳಗಡೆ ಕೂತ್ಕೊಂಡಿದ್ರು ಅವ್ರು ನಾನು ಬಂದುಬಿಟ್ಟು ಕೇಳಿದೆ ಏನು ತಾತ ಇಲ್ಲಿ ಕೂತ್ಕೊಂಡಿದ್ದೀರಾ ಅಂತ ಅವ್ರು ಏನಂತ ಹೇಳಿದ್ರು ಅಂದರೆ ಅಪ್ಪ ನಮ್ಮ ಹತ್ರ 2 ಹಸು ಇತ್ತು 10,000 ರೂಪಾಯಿ ಸಾಲ ಇತ್ತು ಆ 10,000ಕ್ಕೆ ಬಂದುಬಿಟ್ಟು 2 ಹಸು ಮಾರಿಬಿಟ್ಟು ಇವಾಗ ಅವ್ರ ಸಾಲ ಕಟ್ಟಿಬಿಟ್ಟು ಇವಾಗ ನಾನು ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂತ ಕೂತ್ಕೊಂಡಿದ್ದೀನಿ ಅಂತಂದರು ನನಗೊಂಥರ ಇದಾಯಿತು ಅಂತ ಬೇಜಾರಾಯಿತು ಯಾಕಂದರೆ ನಮ್ಮ ಮುಲ್ಬಾಲ್ ತಾಲೂಕಿನಲ್ಲಿ ಅಲ್ಲಿ ಅಲ್ಲಿಗೂ ಎಲ್ಲರೂ ಬಂದುಬಿಟ್ಟು ಇವಾಗ ನನಗೆ ಗೊತ್ತಿರೋ ಥರ ಈ ಮುಲ್ಬಾಗಲ್ ತಾಲೂಕಿನಲ್ಲಿ ಒಳ್ಳೆ ಲೀಡರ್ ಬೇಕಾಗುತ್ತೆ ಫ್ಯೂಚರಲ್ಲಿ ಯಾಕಂದರೆ ಈ ಎಲೆಕ್ಷನ್ ಟೈಮಲ್ಲಿ ಒಳ್ಳೆ ಲೀಡರ್ ಬೇಕಾಗುತ್ತೆ ಯಾಕಂದರೆ ಒಳ್ಳೆ ಲೀಡರ್ ಇದ್ದರೆ ಈ ಮುಲ್ಬಾಗಲ್ ತಾಲೂಕು ಡೆವಲಪ್ಮೆಂಟ್ ಮಾಡ್ತಾರೆ ಹಳ್ಳಿಗಳಲ್ಲಿ ಡೆವಲಪ್ಮೆಂಟ್ ಮಾಡ್ತಾರೆ ಪಾಪ ಅಗ್ರಿಕಲ್ಚರ್ ಇದ್ದಾರೆ ಅಗ್ರಿಕಲ್ಚರು ಅಂದರೆ ವ್ಯವಸಾಯ ಮಾಡೋರು ಅವರು ಮುಂದಕ್ಕೆ ಬರ್ತಾರೆ ಎಲ್ಲರೂ ಯಾರನ್ನು ಹೋಗಿ ಪಾಪ ಸಾಲ ಇದೆ ಕಷ್ಟ ಇದೆ ಪ್ರಾಬ್ಲಮ್ ಇದೆ ಸಾಲ ಇದೆ ಅಂತ ಹೇಳ್ತಾರೆ ಎಲ್ಲ ಎಷ್ಟು 10,000 20,000 30,000 ಆಯಿತಾ ಆ ಸಾಲಗಳನ್ನಿಂದನೂ ಪಾಪ ಮೇಲಕ್ಕೆ ಬಂದಿಲ್ಲ ಅದಕ್ಕೆ ನಾನು ನೋಡಿದ್ದೀನಿ ನೋಡಿ ಈ ಸ್ಕೂಲ್ ಫೀಸ್ಗಳು ಕಟ್ಟಬೇಕು ಗೌರ್ಮೆಂಟ್ ಸ್ಕೂಲ್ನಲ್ಲಿ ಓದಿರೋರು ಕಷ್ಟದಲ್ಲಿರೋರಿಗೆ ಬಂದುಬಿಟ್ಟು ಹೆಲ್ಪ್ ಮಾಡಬೇಕು ಅಂತಲೇ ನಾನು ಬಂದುಬಿಟ್ಟು ಇಲ್ಲಿ ಸರ್ವಿಸ್ ಮಾಡ್ತಾ ಇರೋದು ಇಟ್ಟು ಅಭಿಮಾನಿಗಳು ಸಂಘದ ರೂಪದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಹೌದು ದಿನ ಬೆಳೀತಾ ಇದೆ ಹೌದು ಈಗ ನಿಮ್ಮ ಮೇಲೆ ವಿಶ್ವಾಸ ತುಂಬಾ ಇಟ್ಟಿದ್ದಾರೆ ಹೌದು ನಿಮ್ಮ ಜೊತೆ ಸೇರ್ಕೊಂಡ್ರೆ ನಾವು ಕೂಡ ಬೆಳಿತೀವಿ ಎಸ್ ನಾವು ಏನಾದರೂ ಅವ್ರ ಜೊತೆ ಇದ್ರೆ ಅವ್ರ ಅಭಿಮಾನಿಯಾಗಿ ಹೌದು ಇನ್ ಫ್ಯೂಚರ್ ನಾವು ಒಳ್ಳೆ ರೂಟ್ ಬರ್ತೀವಿ ಅಂತ ಇದೆ ಅವ್ರಿಗೆ ನಿಮ್ಮ ಸಂದೇಶ ಏನು ಸರ್ ಇವಾಗ ನಿಜವಾಗಲೂ ನನಗೆ
ಅಭಿಮಾನಿ ಬಲಗ ಅನ್ನೋದು ಯೂತ್ ಹುಡುಗರೆಲ್ಲ ಬಂದ್ಬಿಟ್ಟು ನಮ್ಮ ಸಂಘದಲ್ಲಿ ಎಲ್ಲರೂ ಸೇರ್ತಾ ಇದ್ದಾರೆ ಜಾಸ್ತಿ ಹ್ಯಾಪಿ ಆಗ್ತಾ ಇದೆ ಜಾಸ್ತಿ ಸಂತೋಷ ಆಗ್ತಾ ಇದೆ ಯಾಕಂದ್ರೆ ಮನುಷ್ಯನಿಗೆ ಬಂದ್ಬಿಟ್ಟು ಒಬ್ಬರಿಂದ ನಾನು ಫಸ್ಟ್ ಟೈಮ್ ಸ್ಪೀಚ್ ಮಾಡಿದೆ 5 ಜನದಿಂದ 500 ಜನ 500 ಜನದಿಂದ 1000 ಜನ 1000 ಜನದಿಂದ 5000 ಜನ 5000 ಜನದಿಂದ 1 ಲಕ್ಷ ವರೆಗೂ 100% ಆಗಿ ಬರ್ತಾರೆ ಅಂತ ನನಗೆ ಹೋಪ್ ಇದೆ ಮಾಡ್ತೀವಿ ಯಾಕಂದ್ರೆ ನಮ್ಮ ಸರ್ವಿಸ್ ಬಂದ್ಬಿಟ್ಟು ಆ ತರ ಡೈರೆಕ್ಟ್ ಆಗಿ ಹೋಗ್ತಾ ಇದೀವಿ ಡೈರೆಕ್ಟ್ ಖುದ್ದಾಗಿ ನಾವು ಸರ್ವಿಸ್ ಮಾಡ್ತಾ ಇದೀವಿ ಜನಗಳಿಗೆ ಯಾವುದೇ ಸರ್ವಿಸ್ ಆದ್ರೆ ಡೈರೆಕ್ಟ್ ಆಗಿ ಮಾಡ್ತಾ ಇದೀವಿ ಎಲ್ಲರಿಗೂ ನನ್ನ ವಂದನೆಗಳು ಹೇಳ್ಕೊಂಡು ನನ್ನ ಮಾತುಗಳನ್ನು ಮುಗಿಸ್ತಾ ಇದೀವಿ ಈ ದಿನ ನಮ್ಮ ಮುಳಬಾಗಿಲು ತಾಲೂಕಿನ ಸಮಾಜ ಸೇವಕರು ಬಡವರ ಬಂಧು ಅಂತ ಆರ್ ಆಂಜಿ ಬಾಸವರ ನೇತೃತ್ವದಲ್ಲಿ ಅವರ ಮುಖಂಡರದಲ್ಲಿ ಹುಡುಗ ಮನೋಜ್ ಅಂತ ಹೇಳಿಬಿಟ್ಟು ಅವರಿಗೆ ತೊಂದರೆ ಇತ್ತು ಎರಡು ಕಿಡ್ನಿ ಪರಿಯರ್ ಆಗಿತ್ತು ನನಗೆ ನನ್ನ ಫ್ರೆಂಡ್ ಬಂದುಬಿಟ್ಟು ಪ್ರಸನ್ನ ಅಂತ ಹುಡುಗಿದ್ದಾನೆ ಹುಡುಗ ನನಗೆ ಈ ಥರ ಇತ್ತು ಹೇಳಿದನು ನಾನು ಒಂದೇ ಒಂದು ಫೋನ್ ಮಾಡಿದ್ದೆ ಅಷ್ಟೇ ನಿನಗೇನು ಬೇಕೋ ಮಾಡ್ತೀನಿ ಸಪೋರ್ಟು ಖಂಡಿತ ಮಾಡ್ತೀನಿ ಅಂತ ಹೇಳಿಬಿಟ್ಟು ಆಂಜಿ ಬಾಸನ್ನು ಕೂಡ ನಮ್ಮ ಬೆಂಬಲ ಕೊಟ್ಟರು ಅದೇ ರೀತಿ ಅವರು ಫಾಲೋವರ್ಸ್ ಏನಿದ್ದಾರೋ ಮುರಳಿ ಆಗ್ಬೋದು ಅಶೋಕನ ಆಗ್ಬೋದು ಇನ್ನೂ ತುಂಬ ಶಿವಣ್ಣ ಇದ್ದಾರೆ ತುಂಬ ಜನ ಇದ್ದಾರೆ ಹೆಸರನ್ನು ಮಾಡ್ತಾವೆ ಬೇಜಾರು ಮಾಡ್ಕೊಬೇಡಿ ಯಾಕಂದರೆ ಒಂದು ಫೋನ್ ಮಾಡಿದಾಗ ಅಷ್ಟೇ ಅಷ್ಟೇ ಡೈರೆಕ್ಟಾಗಿ ಬಂದುಬಿಟ್ಟು ಇವತ್ತು ಬಂದುಬಿಟ್ಟಿರುತ್ತೆ ಇಂಥ ದಿನ ಮಾಡ್ತೀನಿ ಅಂತ ಹೇಳಿದ್ರು ಆ ಮಾತನ್ನು ಇವತ್ತು ಅದ್ದೂರಿಯಾಗಿ ನಡೆಸ್ಕೊಂಡಿದ್ದಾರೆ ಅವ್ರಿಗೆ ಇನ್ನೂ ಈ ಥರ ಒಳ್ಳೆ ಕೆಲಸ ಮಾಡಿಬಿಟ್ಟು ಒಳ್ಳೆ ಕೆಲಸ ಮಾಡ್ಬೇಕಂತ ಹೇಳ್ಬಿಟ್ಟು ಮಾತನ್ನು ಹೇಳ್ತಾಯಿನಿ ಅದೇ ರೀತಿ ನಮ್ಮ ಆಂಜನೇಯ ಸ್ವಾಮಿ ದೇವರು ಮತ್ತು ಕುಡುಮಲ ಗಣಪತಿ ಸ್ವಾಮಿ ಇಂಥ ಇದೇ ರೀತಿ ಇವ್ನು ಬೆಳೆಸ್ಬೇಕಂತ ಹೇಳ್ಬಿಟ್ಟು ಇದೇ ರೀತಿ ಇನ್ನೂ ಸುಮಾರು ಕುಟುಂಬಗಳಿಗೆ ಮಾಡಬೇಕಂತ ಹೇಳ್ಬಿಟ್ಟು ನಾನು ಈ ಥರ ಬೆಂಬಲ ಕೊಡ್ತಾ ಇದ್ದೀನಿ ಅವ್ರಿಗೆ ಇದೇ ರೀತಿ ಮಾಡಬೇಕು ಇನ್ನೊಂದು ಸ್ಕೂಲ್ ಮಕ್ಕಳಿಗೆ ಇವಾಗ ನೋಡಿದೇವು ಇಲ್ಲ ಫೀಸ್ ಕೊಡೋ ಟೈಮು ಅವ್ರಿಗೆ ಫೀಸ್ ಮಕ್ಕಳಿಗೆಲ್ಲ ಇವತ್ತು ನಾನು ನೋಡಿದೆ ಡೈಲಿ ನೋಡ್ತಾ ಇರ್ತೀನಿ ಅವ್ರ ವೀರ ಅಭಿಮಾನ ನಾನು ಆಗಿರ್ತೀನಿ ಯಾಕಂದರೆ ಒಂದೇ ಒಂದು ಫೋನ್ ಮಾಡಿದ್ದಕ್ಕೆ ಈ ಥರ ಮಗುಗೆ ಒಂದು ಜೀವ ಅಂದರೆ ತುಂಬ ಇದೆ ದೊಡ್ಡ ವಿಷಯ ಅಲ್ಲದು ಇಂಥ ಸಪೋರ್ಟ್ ಮಾಡಿ ಇಂಥ ಈ ಥರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತಮ್ಮೆಲ್ಲರೂ ಮುಖಾಂತರ ಹೇಳ್ತಾ ಇದ್ದೀನಿ